کرناٹکا گلبرگہ میں کل شام ریاستی وزیر برائے ہاؤسنگ و مائنورٹی افیئرز بی زیڈ ضمیر احمد خان نے میڈیا کے نمائندوں سے بات کرتے ہوئے کہا کہ جس طرح سے شیوراج پاٹل نے دیش دروہی کا الزام لگایا اور بی جے پی لیڈرز وقف پراپرٹی کو لے کر جھوٹا پروپیگنڈا کر رہے ہیں وہ بالکل جھوٹا ہے۔ میڈیا کے ایک سوال کا جواب دیتے ہوئے ضمیر احمد خان نے کہا کہ 4 نومبر کو بی جے پی لیڈرز ریاست بھر میں ان کے اور ریاستی حکومت کے خلاف احتجاج منظم کرنے والے ہیں، اس سے مجھے فری کی پبلسٹی ملے گی۔ انہوں نے بومیا سرکار کی ایک ویڈیو بھی بتائی جس میں بسوراج بومیا وقف پراپرٹی کے تعلق سے کہہ رہے ہیں، تو آئیے دیکھتے ہیں تفصیلی رپورٹ۔ بیورو رپورٹ، اطراف ٹی وی، اردو نیوز۔ ಎಲ್ಲ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ಕರೆದಿದ್ರು. ಆ ಸಭೆಗೆ ನಾನು ಹೋಗ್ಬೇಕಾಗಿತ್ತು. ನಾನು ಸಂಡೂರು ಕಾರ್ಯಕ್ರಮ ಮತ್ತು ಬಿಜಾಪುರ ಕಾರ್ಯಕ್ರಮದಿಂದ ನನ್ನ ಮುಖ್ಯಮಂತ್ರಿಗಳಿಗೆ ಪರ್ಮಿಷನ್ ತಗೊಂಡು ನಾನು ಹೋಗೋದು ಸಾಧ್ಯ ಆಗಿಲ್ಲ. ಜಿಲ್ಲಾ ಸೆಕ್ರೆಟರಿ ಅವರು, ಶ್ರೀ ಅವರೆಲ್ಲ ಅವರು, ರೆವಿನ್ಯೂ ಮಿನಿಸ್ಟರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರೆ. ಒಂದು ವರ್ಷದಲ್ಲಿ ಯಾರ್ಯಾರು ನೋಟಿಸ್ ಎಲ್ಲ ವಿಡ್ರಾ ಮಾಡೋದು, ಆಮೇಲೆ ರೀಕನ್ಸಿಡರ್ ಮಾಡೋದು ನೋಡೋದಂತ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನೋಟಿಸ್ಗಳನ್ನು ವಾಪಸ್ ತಗೊಳ್ಳೋದು ಅಂತ ತೀರ್ಮಾನ ಮಾಡಿದ್ದಾರೆ. ತಮ್ಮಲ್ಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, 4ನೇ ತಾರೀಕು ರಾಜ್ಯದಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮಾಡಲಿ, ಸಂತೋಷ ಹೈಲೈಟ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಸಿಟಿ ಸುಮ್ ಸುಮ್ ಸಿಕ್ಕಿ ಕೊಡ್ತಾರಲ್ಲ ಅವರೇ, ಇಡೀ ದೇಶಕ್ಕೆ ಜಮೀರ್ ಅಹಮದ್ ಖಾನ್ ಯಾರಂತ ತೋರಿಸ್ಕೊಂತಾ ಇದ್ದಾರೆ ಬಿಜೆಪಿ. ಪಬ್ಲಿಸಿಟಿ ಪುಗಟ ಪಬ್ಲಿಸಿಟಿ ದೇಶದ್ರೋಹಿ ಕೂಡ ಅಂತ ಇದ್ದಾರೆ. ಪುಗಟಗೆ ಪಬ್ಲಿಸಿಟಿ ಸಿಗಲ್ಲ, ದೇಶದ್ರೋಹಿ ಜಮೀರ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದೇಶದ್ರೋಹಿ ಅಂತ ಏನ್ ಕೆಲಸ ಮಾಡಿದೀವಿ? ದೇಶದ್ರೋಹಿ ಏನಂತ ಕೆಲಸ ಮಾಡಿದೀವಿ? ಈಗ ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ 2022 ಒಂದು 100ರಲ್ಲಿ ಒಂದು ಒಬ್ಬೊಟ್ ಸಭೆಗೆ ಹೋಗಿ ಅವರೇ ಹೇಳ್ತಾರೆ. ನನ್ನ ವಿಡಿಯೋ ತೋರಿಸಿ ಲಕ್ಷ್ಮೀನಾರಾಯಣ ಕುಡಿಯೋದು, ಅವರೇ ಹೇಳ್ತಾರೆ. ಯಾರು ಮಾನ್ಯ ಬಸವರಾಜ ಬೊಮ್ಮಾಯಿ ಮೊದಲೇ ಕೇಳ್ಕೊಳ್ಳಿ ಅದು ಏನಂತ ಹೇಳ್ತಾರೆ. ಖುದಾಕೆ ಅಂದ್ರೆ ಗೊತ್ತಾ, ಅಲ್ಲಿನ ಪ್ರಾಪರ್ಟಿ ಅಂತ. ಖಾಸಗಿಯವರ ಹೆಸರಿನಲ್ಲಿ ಆಗಿಬಿಟ್ಟಿದೆ. ಎಲ್ಲಿವರೆಗೂ ಎಷ್ಟು ಒಂದೊಂದು ಇಂಚು ಪ್ರಾಪರ್ಟಿ ವಾಪಸ್ ಕೊಡೋದು ಅಲ್ಲಿವರೆಗೂ. ಅಲ್ಲಿ ಅವರೇ ಹೇಳ್ತಾರೆ, ಹೇಳ್ರಿ ನೀ, ಅದು ಅಲ್ಲಿನ ಪ್ರಾಪರ್ಟಿ, ಅವ್ರು ಅಲ್ಲಿನ ಪ್ರಾಪರ್ಟಿ ಇದು. ಒಂದು ಇಂಚು ನೀವು ಯಾರು ಸುಮ್ ಕೂರ್ಬಾರ್ದು. ಎಲ್ಲ ಪ್ರಾಪರ್ಟಿ ಯಾರ್ಯಾರು ಎನ್ಕರೇಜ್ ಮಾಡಿದ್ದಾರೆ ವಾಪಸ್ ತಗೊಳ್ಬೇಕಂತ ಯಾರು ಹೇಳಿದ್ದಾರೆ? ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಮನೆ ಬಸವರಾಜ ಬೊಮ್ಮಾಯಿಯವರು ಹೇಳಿರೋದಿದ್ದು, ಈಗ ಉಲ್ಟಾ ಹೊಡಿತವ್ರೆ. ಏನು ಮಾಡ್ತೀರಾ ಅಂಥವ್ರನ್ನ? ಈಗ ಅಂಥವ್ರನ್ನ ಏನು ಮಾಡ್ತೀರಾ? ಈಗ ಒಂದು ನಿಮಿಷ, ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದು ಹೇಳೋದು, ಈ ಗೊಫ್ ಅಂದರೆ ಭಾಳ ಜನಗಳು ತಲೆಯಲ್ಲಿ ಏನಿದೆ ಅಂದರೆ, ಗೊಫ್ ಅಂದರೆ ಸರ್ಕಾರಿ ಕೊಟ್ಟಿದೆ ಅಂತ ಅಲ್ಬಿಟ್ಟು ಎಲ್ಲ ಒಂದು ಕಡೆ ಇದೆ. ಈಗ ನಮ್ಮ ಟೋಟಲ್ ಒಫ್ ಆಸ್ತಿ ಇರೋದು 112,000 ಎಕರೆ. ದಾನಿಗಳು ದಾನ ಮಾಡಿರೋದು, ಒಂದು ಇಂಚು ನಾವು ಒಫ್ಗೆ ತೊಗೊಂಡಿಲ್ಲ. ಮಶಾನ್ ಖಬರಸ್ತಾನಕ್ಕೆ ತೊಗೊಂಡಿದ್ವಿ. ಹಿಂದಿನ ಮುಖ್ಯಮಂತ್ರಿ ಇರುವಾಗ ಸಿದ್ದರಾಮಯ್ಯ ಅವರು ಒಂದು ಆದೇಶ ಮಾಡಿದ್ದಾರೆ, ಬರೀ ಖಬರಸ್ತಾನಕ್ಕೆ ಅಂತಲ್ಲ, ಹಿಂದೂ ಮಶಾನಕ್ಕೆಲ್ಲನ ಜಾಗ ಬೇಕಾದರೆ ಜಾಗ ಕೊಡಬೇಕು, ಕ್ರಿಶ್ಚಿಯನ್ ಮಶಾನಕ್ಕೆಲ್ಲನ ಜಾಗ ಬೇಕಾದರೆ ಜಾಗ ಕೊಡಬೇಕು, ಮುಸಲ್ಮಾನ್ಗೆ ಖಬರಸ್ತಾನ ಎಲ್ಲನ ಜಾಗ ಇದ್ದರೆ ಖಬರಸ್ತಾನಿಗೆ ಕೊಡಬೇಕಂತ 2014 ಆದಮೇಲೆ ಖಬರಸ್ತಾನಕ್ಕೆ ತೊಗೊಂಡಿದ್ದೀವಿ. ನಾವು ಖಬರಸ್ತಾನಕ್ಕೆ ತೊಗೊಂಡಿದ್ದೀವಿ ಎಲ್ಲ, ಅದು ಬಿಟ್ಟು ಒಫ್ಗೆ ಒಂದು ಇಂಚು ನಾವು ಆಸ್ತಿ ತಗೊಂಡಿಲ್ಲ. ಆಮೇಲೆ ಎಸ್ಪೆಷಲಿ ರೈತರ ಆಸ್ತಿ ಯಾರನ್ನ ತಗೊಳಕ್ ಸಾಧ್ಯ ಅನ್ರಿ? ಒಂದ್ ನಿಮಿಷ ಕೇಳಿ, ನನ್ ಕಂಪ್ಲೀಟ್ ಮಾಡ್ಕೊಡಿ. ನೀವ ಮಧ್ಯದಲ್ಲಿ ಅದು ಅನ್ನದಾತರು, ಅನ್ನ ಕೊಡ್ತಾರ ಅನ್ನದಾತರು, ರೈತರ ಜಾಗ ಯಾರನ್ನ ತಗೊಳಕ್ ಸಾಧ್ಯನಾ? ಆಮೇಲೆ ಫಸ್ಟ್ ಆರೋಪ ಏನ್ ಮಾಡಿದ್ರು ಬಿಜೆಪಿ ಅವರು, ಇದು ಒಂದು ಎಲ್ಲ ಬಿಜಾಪುರಲ್ಲಿ ಒಂದು ಊರಲ್ಲೇ 1200 ಎಕರೆ ವಾಪಸ್ ಒಫ್ಗೆ ಮಾಡ್ಕೊಂಡು ರೈತರ ಜಾಗ ವಾಪಸ್ ಮಾಡಿಕೊಟ್ಟವ್ರೆ ಒಫ್ ಅವರು ಅಂತ ಹೇಳಿದ್ದಾರೆ. ಅಲ್ಲಿರೋದು ಒಫ್ ಆಸ್ತಿ ಇರೋದೇ 11 ಎಕರೆ. ಆಮೇಲೆ ಯಾರ್ದನ ಆಸ್ತಿ ಹೆಂಗೆ ಮಾಡೋಕ್ಕೆ ಸಾಧ್ಯ? ಈಗ ಯಾರ್ದನ ಆಸ್ತಿ, ನಿಮ್ಮ ಆಸ್ತಿ ನಾನು ಮಾಡ್ಕೊಳಕ್ಕೆ ಸಾಧ್ಯನಾ? ಅದಕ್ಕಂತ ಕಾನೂನು ಇರಲ್ಲ. ಆಯ್ತು, ನಾನು ಅಧಿಕಾರ ಇರ್ಬೋದು, ನಾನು ಮಂತ್ರಿ ಆಗಿರ್ಬೋದು, ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ತಕ್ಷಣ ನಿಮ್ಮ ಆಸ್ತಿನ ನಮ್ಮ ಹೆಸರು ಆಸ್ತಿಯಲ್ಲಿ ಮಾಡೋಕ್ಕೆ ಸಾಧ್ಯನಾ? ಇಷ್ಟು ಅರ್ಥ ಮಾಡಿ. ಬಿಜೆಪಿ ಅವರು ಯಾವುದು ಇಶ್ಯೂ ಇಲ್ಲ, ಇದು ಜನಗಳಿಗೆ ದಾರಿ ತಪ್ಪಿಸ್ತಾರೆ. ಜೈ ಮಾಡಿ ಜನ ಅವ್ರ ಮಾತಿಗೆ ದಾರಿ ತಗೋಬೇಕು. ಜನರನ್ನೇ ಅದು ಉದ್ದಾರ ಮಾಡೋಕೆ ವಕ್ಫ್ ಬೋರ್ಡ್ ಇರೋದು. ಆದ್ರೆ ಅದು ವಕ್ಫ್ ಬೋರ್ಡ್ ಅಲ್ಲಿ ಪ್ರಾಪರ್ಟಿನ ಆದಷ್ಟು ಜನ ಮುಸ್ಲಿಮ್ಸ್ ಮಾಡಿದಾರೆ ಗೊತ್ತಾ? ಈಗ ನಮ್ಗೆ ಹುಷಾರ್ ಮಾಡಿದಾರೆ. ಈಗ ಟೋಟಲ್ ನಾನು ಹೇಳಿದೆ ಅಲ್ಲ, 112,000 ಎಕರೆದಲ್ಲಿ ನಮ್ಮ ಕೈಯಲ್ಲಿರೋದು 23,000 ಎಕರೆ. 84,000 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಅದರ 90% ಮುಸಲ್ಮಾನೇ, 90% ಮುಸಲ್ಮಾನ್ಗಳೇ, 10%
ಬೇರೆ ಹಿಂದೂ ಪಾಪ ಹಿಂದೂ ಸಮಾಜದವರು ಬೇರೆ ಟೆಂಟ್ ಅದೇ ಥರ ಮುಜರಾಯದಲ್ಲಿ 38,000 ಎಕರೆ ಇದೆ, ಅದರಲ್ಲಿ 800 ಎಕರೆ ಮುಜರಾದಲ್ಲೂ ಎನ್ಕ್ರೋಚ್ಮೆಂಟ್ ಇದೆ. ಹಾಗಾಗಿ ಒಫ್ಫಲ್ಲಿ ಜಾಸ್ತಿ ಎನ್ಕ್ರೋಚ್ಮೆಂಟ್ ಆಗಿರೋದು ಮುಸಲ್ಮಾನದೇ, ಮುಸಲ್ಮಾನವರೇ ಜಾಸ್ತಿ ಇರೋದು. ಸರಿ, ಯಾರಿಗೂ ತೊಂದರೆ ಕೊಡೋಕ್ಕೆ ನಮಗೆ ಇಷ್ಟ ಇಲ್ಲ. ಆಯ್ತು, ತಾನು ತೊಂದರೆ ಕೊಡೋಕ್ಕೆ ಇಷ್ಟಪಡೋದೆಲ್ಲ ಓಕೆ ಸರ್, ಒಳ್ಳೇದು. ಈಗ ಇದುವರೆಗೂ ಕೆಲವು ರೈತರದು ಮತ್ತು ಬೇರೆ ಬೇರೆ ಜಮೀನಲ್ಲಿ ವಕ್ಸ್ ಅಂತ ಕಾಲಮ್ ನಂಬರ್ 11 ವಕ್ ಬೋರ್ಡ್ ಅಂತ ಹೆಸರು ಬರ್ತಿತ್ತು, ಈಗ ಅದನ್ನು ಸಿ ಎಂ ಅವರು ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ. ಬಿಜಾಪುರದಿಂದ ಅದು ಶುರು ಕೂಡ ಆಗಿದೆ. ಇದು ತಮಗೇನಾದರೂ ಹಿನ್ನಡೆ ಅಂತ ಅನ್ಸುತ್ತಾ? ಏನು ಹಿನ್ನಡೆ ಇಲ್ಲ, ರೈತರು ಕೊಡೋದು ನಮಗೂ ಖುಷಿಯಾಗಿ ಕೊಡ್ತೀವಿ. ನೋಡಿ ಅಲ್ಲ, हर बात सच के साथ. इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर चेन्नई हैदराबाद. कॉन्टैक्ट डिटेल्स 9989 864 4971.